ನಮಸ್ಕಾರ ನನ್ನೆಲ್ಲ ಆತ್ಮೀಯರಿಗೆ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ರಾಯರ ಪರಮಾದ್ಭುತ ಮಹಿಮೆಯೊಂದಿಗೆ ನಿಮ್ಮ ಮುಂದೆ ಆತ್ಮೀಯರೇ ಶ್ರೀ ರಾಘವೇಂದ್ರ ಗುರುಗಳ ಅದ್ಭುತ ಪವಾಡಗಳನ್ನ ಹೇಳಬೇಕಾದರೂ ಕೂಡ ನಮಗೆ ನಿಮ್ಮೆಲ್ರಿಗೂ ಕೂಡ ರೋಮಾಂಚನ ತರುವಂತಹ ಒಂದು ಸಂದರ್ಭ ಅಂತ ಹೇಳ್ಬೋದು. ಸ್ನೇಹಿತರೆ, ಮೈಸೂರು ಕಡೆಯ ಒಬ್ಬ ಹೆಣ್ಮಗಳು ನನ್ನ ಜೊತೆ ಅವರ ಲೈಫಲ್ಲಿ ನಡೆದಂಥ ಅದ್ಭುತ ಮಹಿಮೆ ಒಂದನ್ನು ಶೇರ್ ಮಾಡಿಕೊಂಡಿದ್ದಾರೆ. ಹೀಗೆ ಒಂದು ಎರಡು ಮೂರು ತಿಂಗಳ ಹಿಂದೆ ನನಗೆ ಕಾಲ್ ಮಾಡ್ತಾರವರು, ತುಂಬ ನೊಂದ್ಕೊಂಡು ನನ್ನ ಜೊತೆ ಮಾತಾಡ್ತಾರೆ. ಅವರ ಒಂದು ಕೌಟುಂಬಿಕ ಸಮಸ್ಯೆಯ ಬಗ್ಗೆ ತುಂಬ ನೊಂದ್ಕೊಂಡು ನನ್ನ ಜೊತೆ ಕಾಲ್ ಮಾಡ್ತಾರೆ. ಅವರಿಗೆ ಆತ್ಮಸ್ಥೈರ್ಯ ಕೊಟ್ಟು ರಾಯರ ಅನುಗ್ರಹಕ್ಕಾಗಿ ರಾಯರ ಸೇವೆ ಮಾಡಿ ಅಂತಲೂ ಕೂಡ ಅವರಲ್ಲಿ ನಾನು ಹೇಳುವಂಥದ್ದನ್ನು ಮಾಡ್ತೀನಿ. ಅಂದಿನಿಂದ ಇಂದಿನವರೆಗೂ ಕೂಡ ರಾಯರ ಪ್ರತಿನಿತ್ಯದ ಸೇವೆ ಅವರ ಮನೆಯಲ್ಲಿ ನಡೀತಾ ಬರ್ತಾ ಇರುತ್ತೆ. ರಾಯರು ಅವರ ಕನಸಿನಲ್ಲಿ ಬರ್ತಾರೆ. ಕನಸಿನಲ್ಲಿ ಬಂದ ನಂತರ ಅವರ ಬದುಕಿನಲ್ಲಿ ಅದ್ಭುತ ಪವಾಡಗಳು ನಡೆಯೋದಕ್ಕೆ ಶುರುವಾಗುತ್ತೆ. ನೊಂದಂಥ ಆ ಜೀವಕ್ಕೆ ಖಂಡಿತ ರಾಯರು ಅನುಗ್ರಹಿಸಿರುವಂಥದ್ದು ಅದ್ಭುತ ಅಂತ ಅನಿಸುತ್ತೆ ಸ್ನೇಹಿತರೆ. ಹೀಗೆ ಸುಮಾರು ಒಂದು 8 ವರ್ಷದಿಂದ ಅವರ ಒಂದು ಕುಟುಂಬಕ್ಕೆ ಸೇರಿದ ಜಮೀನನ್ನು ಈ ಹೆಣ್ಮಗಳು ಅದನ್ನು ಮಾರೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಅಂದರೆ ಜೀವನದಲ್ಲಿ ಸಾಕಪ್ಪ ಅನ್ನುವಷ್ಟು ತೊಂದರೆಯಲ್ಲಿರ್ತಾರೆ. ಅವರ ಮನೆಯ ಹೆಣ್ಮಕ್ಕಳು ಒಬ್ಬರು ಒಪ್ಕೊಂಡ್ರೆ ಮತ್ತೊಬ್ಬರು ಒಪ್ಕೊಂಡು ಸೈನ್ ಮಾಡ್ದೇ 8 ವರ್ಷದಿಂದ ಕಾಡಿಸ್ತಾ ಇರ್ತಾರೆ. ಇದಾದ ನಂತರ ರಾಯರಲ್ಲಿ ಸೇವೆ ಮಾಡ್ತಾರೆ, ರಾಯರಲ್ಲಿ ಸಂಕಲ್ಪ ಮಾಡಿಕೊಂಡು ನನ್ನ ಚಾನಲ್ ಮೂಲಕ ನೋಡುವಂಥ ಹಲವಾರು ಅನುಷ್ಠಾನಗಳನ್ನ ಅವರು ಮಾಡ್ತಾ ಹೋಗ್ತಾರೆ. ನೋಡಿ, ಈಗ ನಡೆದಂಥ ಅದ್ಭುತ ಮಹಿಮೆ ಅಂತ ಹೇಳಿದ್ರೆ, ಹಾಗೆ ನೊಂದ್ಕೊಂಡು ರಾಯರಲ್ಲಿ ಒಬ್ಬ ಮಗು ತಾಯಿ ಹತ್ರ ಹೇಗೆ ಮಾತಾಡ್ತೀವೋ, ತಂದೆ ಹತ್ರ ಹೇಗೆ ಮಾತಾಡ್ತೀವೋ ಆ ರೀತಿ ಆಕೆ ತನ್ನಲ್ಲಿರುವ ನೋವನ್ನು ಗುರುಗಳ ಮುಂದೆ ಹೇಳ್ಕೊಳ್ತಾರೆ. ಇಂದು ನಾನು ಹೋಗ್ತಾ ಇದ್ದೀನಿ, ನಮ್ಮ ಮನೆಯ ಹೆಣ್ಮಕ್ಳ ಮನಸ್ಸನ್ನು ನೀವು ಪರಿವರ್ತನೆ ಮಾಡಿ, ಅವರೇ ಮನಸ್ಸಿನಿಂದ ಬಂದು ನನ್ನ ಆಸ್ತಿ ಮಾರೋದಕ್ಕೆ ಸೈನ್ ಮಾಡಲಿ, ನೀವೇ ಪರಿವರ್ತನೆ ಮಾಡಬೇಕು, ನೀವೇ ಎಲ್ಲನೂ ಸರಿ ಮಾಡಬೇಕಾಗಿರೋದು ಅಂತ ಬೇಡ್ಕೊಂಡು ಅಂದು ಗುರುವಾರ ಪೂಜೆ ಮುಗಿಸಿ ಅವ್ರ ಮನೆಯಿಂದ ಹೊರಡ್ತಾರೆ. ನೋಡಿ, ರಾಯರ ಅನುಗ್ರಹ ಕ್ಷಣ ಮಾತ್ರದಲ್ಲಿ ಅಂತ ಹೇಳ್ಬೋದು. 8 ವರ್ಷದಿಂದ ಕಾಡಿಸ್ತಾ ಇದ್ದವರು ಅಂದು ಹೋಗಿ ಇವ್ರು ಕೇಳ್ಕೊಳ್ತಾರೆ, ಎಲ್ಲರೂ ಒಪ್ಕೊಂಡು ಸೈನ್ ಮಾಡೋದಕ್ಕೆ ಬರ್ತಾರೆ. ಶುಕ್ರವಾರ ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ, ಎಲ್ಲರ ಸಮ್ಮುಖದಲ್ಲಿ ಸೈನ್ ಮಾಡಿಕೊಡ್ತಾರೆ. 8 ವರ್ಷದಿಂದ ನಡೆದ ಆ ದುರ್ಘಟನೆಗಳು ಇವರು ಎಷ್ಟು ಕೇಳ್ಕೊಂಡ್ರೂ ಕೂಡ ಬಂದಿರಲ್ಲ. ಕ್ಷಣ ಮಾತ್ರದಲ್ಲಿ ರಾಯರವ್ರನ್ನ ಕರೆಸಿ ಸೈನ್ ಮಾಡಿಸುವಂಥ ಮಹಿಮೆನ ನಮ್ಮ ರಾಯರು ಮಾಡ್ತಾರೆ. ಹಾಗೆ ಆ ಪ್ರಾಪರ್ಟಿ ಮಾರೋದಕ್ಕೂ ಕೂಡ ಇವರು ಅಂದ್ಕೊಂಡಿದ್ದಕ್ಕಿಂತ 2 ಪಟ್ಟು ಲಾಭದಲ್ಲಿ ಸೇಲು ಕೂಡ ಮಾಡ್ತಾರೆ. ಜೊತೆಗೆ ಇನ್ನೊಂದು ಬೇಡಿಕೆನ ರಾಯತ್ರ ಇಟ್ಟಿರ್ತಾರೆ, ಅದು ಕೂಡ ಇಂದು ನಡೆದಿದೆ. ಪರಮಾದ್ಭುತ ಅಂತ ಹೇಳ್ಬೋದು ಸ್ನೇಹಿತರೆ. ಇದೇ ನಂಬುದವ್ರನ್ನ ಎಂದೂ ಕೈಬಿಡಲ್ಲ ನಮ್ಮ ಗುರುಗಳು ಅನ್ನೋದಕ್ಕೆ ಇಂತಹ ಲಕ್ಷ ಲಕ್ಷ ಮಹಿಮೆಗಳು ನಮ್ಮ ಮುಂದೆ ಬಂದೋಗ್ತಾ ಇರುತ್ತೆ. ಆದ್ದರಿಂದ ರಾಯರ ಮೇಲೆ ಎಲ್ಲಿವರೆಗೂ ನಾವು ಅಚಲವಾಗಿ ನಂಬಿಕೆ ಇಟ್ಕೊಂಡು ಅವರ ಸೇವೆಯನ್ನು ಮಾಡ್ತಾ ಹೋಗ್ತೀವೋ ಅಲ್ಲಿಯವರೆಗೂ ಕೂಡ ಗೆಲುವು ಯಶಸ್ಸು ನಮ್ಮ ರಾಯರು ನಮಗೆ ಕೊಡ್ತಾ ಬರ್ತಾರೆ. ಈ ಸ್ಟೋರಿನ ಅವರು ಹೇಳಬೇಕಾದ್ರೆ ಅತ್ಯುತ್ತಮದ ರೋಮಾಂಚನ ಸ್ನೇಹಿತರೆ. ಖಂಡಿತ ಅವರ ಆಡಿಯೋ ಕ್ಲಿಪ್ಪಿಂಗ್ಸು ಕೂಡ ನನಗೆ ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ನೀವೇ ನಿಮ್ಮ ಸ್ವತಃ ನಿಮ್ಮ ಧ್ವನಿಯಲ್ಲಿ ನಾನು ಕೇಳಬೇಕು, ನೀವೇ ಇದನ್ನು ಮಹಿಮೆನ ಹೇಳ್ಕೋಬೇಕು ಚಾನಲ್ ಮೂಲಕ ಅಂತ ಕೇಳ್ಕೊಂಡಿರೋದ್ರಿಂದ ನಾನೇ ಹೇಳ್ತಾ ಇದ್ದೀನಿ. ಖಂಡಿತ ಈ ಅದ್ಭುತವಾದ ಮಹಿಮೆ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೇ ನಿಮ್ಮ ಕಮೆಂಟ್ಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ಅನುಗ್ರಹ ಎಲ್ಲ ರಾಯರ ಭಕ್ತರ ಮೇಲೆ ರಾಯರ ಅನುಗ್ರಹ ಸಿಗ್ತಾ ಇರಲಿ. ನಿಮ್ಮೆಲ್ಲರೂ ಕೂಡ ಆಸೆ ಆಕಾಂಕ್ಷೆಗಳು ಏನಿದೆಯೋ ರಾಯರಲ್ಲಿ ಪ್ರಾರ್ಥನೆ ಮಾಡಿ ಏನನ್ನು ಕೇಳಬೇಡಿ. ನೀವು ನಮ್ಮ ಜೊತೆ ಇರಿ ಗುರುಗಳೇ ಅಂತ ಅನ್ನಿ ಸಾಕು. ನಿಮ್ಮನ್ನು ಕೈ ಹಿಡಿದು ಈ ದಡದಿಂದ ಆ ದಡಕ್ಕೆ ಸೇರಿಸುವವರು ನಮ್ಮ ರಾಯರು. ಸ್ನೇಹಿತರೆ, ನಾಳಿನ ಮಾಹಿತಿ ಮಹಿಮೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ಗೂ ಕೂಡ ವಿಡಿಯೋ ನೋಡಿದ ನನ್ನೆಲ್ಲ ಪ್ರೀತಿಯ ಸಮಸ್ತ ಆತ್ಮೀಯರಿಗೂ ನಿಮ್ಮ ಪ್ರೀತಿಯ ಸನ್ನಿಧಿಯ ಧನ್ಯವಾದಗಳು. ಪೂಜ್ಯಾಯ ರಾಘವೇಂದ್ರಾಯ, ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ.
ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ, ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ.